ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಇಲ್ಲೊಬ್ಬರು ಮುಸ್ಲಿಂ ಮುಖಂಡರಿದ್ದಾರೆ. ತಮ್ಮ ಸ್ವಂತ ಹಣ ಖರ್ಚು ಮಾಡಿ ಹಿಂದೂ ದೇವಾಲಯ ಕಟ್ಟುವ ಮೂಲಕ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಕುರಿತು ನಮ್ಮ ರಾಮನಗರ ಪ್ರತಿನಿಧಿ ಗುರುಮೂರ್ತಿ ಅವರಿಂದ ವಿಶೇಷ ವರದಿ. ಇವರ ಹೆಸರು ಸೈಯದ್ ಸಾದತ್ತುಲ್ಲಾ ಸಕಾಫ್. ರಾಮನಗರ ಜಿಲ್ಲೆ ಚನ್ನಪಟ್ಟಣ ಕ್ಷೇತ್ರದವರು. ಹುಟ್ಟಿದ ಮೇಲೆ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕೆಂಬ ನಿಸ್ವಾರ್ಥ ಸೇವೆಯನ್ನು ಮೈಗೂಡಿಸಿಕೊಂಡು ಬಂದಿದ್ದಾರೆ. ಕೊರೋನಾ ಲಾಕ್ಡೌನ್ ವೇಳೆ ಇವರ ಸೇವೆ ಅಜರಾಮರ. ಎಲೆಮರೆಕಾಯಿಯಂತೆ ನಿಸ್ವಾರ್ಥ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ. ಯಾವುದೇ ಜಾತಿ ಭೇದ ಎನ್ನದೆ ಸಾವಿರಾರು ಬಡವರಿಗೆ ಉಚಿತ ಆಹಾರ ಕಿಟ್ ವಿತರಣೆ ಮಾಡಿದ್ದಾರೆ. ಇದೀಗ ತಮ್ಮ ಸ್ವಂತ ಹಣ ಖರ್ಚು ಮಾಡಿ ಹಿಂದೂ ದೇವಾಲಯವನ್ನು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಸಂತೆ ಮೊಗೇನಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರಸ್ವಾಮಿ ದೇವಾಲಯ ಕಟ್ಟಿಸಿದ್ದಾರೆ. ಇದಲ್ಲದೆ ಒಂದೇ ಕಂಪನಿಯ ಒಳಗೆ ಮುಸ್ಲಿಂ ಮಸೀದಿಯನ್ನು ಕೂಡ ನಿರ್ಮಾಣ ಮಾಡಿದ್ದು ಹಿಂದೂ ಮುಸಲ್ಮಾನ್ ಬಾಂಧವರ ಭಾವೈಕ್ಯತೆ ಸಾರಿದ್ದಾರೆ. ಬೇರೆದೇನಿಲ್ಲ, ನಾವು ರಾಜಕೀಯಕ್ಕೆ ಹೋಗಲ್ಲ, ನಾವು ಎಲೆಕ್ಷನ್ಗೆ ಹೋಗಲ್ಲ, ನಮ್ಗೆ ಏನು ಬೇಕಿಲ್ಲ, ನಮ್ದು ಯಾವುದು ಓಟ್ ಬೇಕಿಲ್ಲ, ಶಿವಂದು ಆಶೀರ್ವಾದ ಬೇಕು ಅಷ್ಟೇ ನಮಗೆ. ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಬಾಳ್ಬೇಕು. ನಮ್ಮ ಇದು ಮುಂಚೆ ಟಿಪ್ಪು ಸುಲ್ತಾನ್ ಅವರು, ಹೈದರಲಿ ಬಹದ್ದೂರ್ ಅವರು ಎಲ್ಲ ದೇವಸ್ಥಾನಗಳು ಕಟ್ಟವ್ರೆ. ಆಮೇಲೆ ದೇವಸ್ಥಾನ ಸಿರಿಂಪಟ್ಟಣ ಒಡೆಗೆ ದೇವಸ್ಥಾನ ಕೊಟ್ಟಾರೆ. ಆಮೇಲೆ ಸಾಲ್ಕು ಸಿಂಗರಿ ದೇವಸ್ಥಾನದ ಪೂರ್ತಿ ಖರ್ಚು ಮಹಾರಾಷ್ಟ್ರವರು ಬಂದು ಆ ದೇವಸ್ಥಾನಕ್ಕೆ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ರು. ಅದು ಹೋಗಿ ಕಿತ್ತಿ ತಿರ್ಗಾ ಅದು ಎಲ್ಲ ಏನನ್ನು ಮಾಡುವೆ ಏನಿತ್ತು ದೇವರುಗಳು ಏನಿತ್ತು ಎಲ್ಲ ಕಿತ್ತಿ ತೊಗೊಂಡು ಬಂದು ತಿರ್ಗಾ ಸಿಂಗೇರಿ ದೇವಸ್ಥಾನದೊಳಗೆ ಮಾಡಿದ್ರು. ಆ ಥರ ಇದು ಏನಂದರೆ ಎಲ್ಲ ಶಿವನ ಮನೆ ಪ್ರೀತಿಯಿಂದ ಇರಬೇಕು. ಎಲ್ಲ ನಮಾಜಿ ನಾವು ಮಾಡ್ತೀವಿ, ಮಾಡಿದ್ರೆ ಶಿವನ್ಗೇನೆ ಕೇಳೋದು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀರಾ ಅದು ಶಿವನ್ಗೇನೆ ಕೇಳೋದು, ಬೇರೆ ಯಾವುದೇನಿಲ್ಲ. ಶಿವ ಒಬ್ಬನೇ ಇರೋದು ಎಲ್ಲರಿಗೆ. ಎಲ್ಲರಿಗೆ ಅವನು ಹುಟ್ಟಿಸ್ತಾ ಇರೋದು, ಎಲ್ಲರಿಗೆ ಅವನೇ ಜೀವ ಕೊಡ್ತಾ ಇರೋದು, ತಿರ್ಗಾ ಅವನೇ ತಗೋತಾ ಇರೋದು, ಎಲ್ಲ ಶಿವನ ಇಚ್ಛೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯಾಗಿ ಇರಬೇಕು ಅನ್ನೋ ನಿಮ್ಮ ಆಸೆ? ಹಾಂ, ಅಷ್ಟೇ ಆಸೆ. ಇವಾಗ ಆ ಥರ ಇದೆ, ಪ್ರಾಣ ಕೊಡ್ತಾರೆ ನಮಗೆ, ನಾವು ಅವ್ರಿಗೆ ಪ್ರಾಣ ಕೊಡ್ತೀವಿ. ಆ ಥರ ಇವಾಗ ಟೈಮ್ ಇದೆ ನಮ್ಮದು. ಚನ್ನಪಟ್ಟಣ ರಾಮನಗರ ಇಲ್ಲಿ ಎಲ್ಲ ಇಲ್ಲಾಂದರೆ ಎರಡೆರಡು ದಿನಕ್ಕೆ ಗಲಾಟೆ ಆಗ್ಬೋದು. ಈಗ ಇಲ್ಲ, ವಿಚಾರಿಸ್ಕೊಳ್ಳಿ ನೀವು ಪೂರ್ತಿ ಊರೊಳಗೆ. ನಮ್ಮ ಜನತನು ಹೋಗಿ ಬೇರೆ ಕೊಡ್ತಾ ಇದ್ದೀವಿ. ಮೂರು ಸತಿ ಇಲ್ಲಿ ಗಲಾಟೆ ಆಯಿತು, ಹಿಂದೂ ಮುಸ್ಲಿಂ ಗಲಾಟೆ. ಹಾಗೆ ಜಾಸ್ತಿ ಜನ ಸತ್ತೋಗ್ರು, ಪ್ರೀತಿನೇ ಇರಲಿಲ್ಲ ಇಲ್ಲಿ. ಇದಕ್ಕೆ ಏನಾದರೂ ಶಿವ ನಮ್ಮ ಕೈಯಿಂದ ಮಾಡಬೇಕು, ಇದು ಪ್ರೀತಿ ಬರಬೇಕು, ಅಣ್ಣ ತಂದಿರ ಹಂಗೆ ಬಾಳಬೇಕು, ನಮ್ಮೂರೊಳಗೆ ಜಾಸ್ತಿ ಪ್ರಶ್ನೆ ಇರಬಾರ್ದು ಅಂತ ಮನಸ್ಸೊಳಗೆ ಬಂದು ಇದು ಮುಸ್ಲಿಮ್ಸು ದೇವಸ್ಥಾನ ಕಟ್ತಾ ಇದ್ದೀವಿ ಅಂತ ನಿಮ್ಮ ಹಿಂದೂ ಜನದೊಳಗೆ ಪ್ರೀತಿ ಬರಬೇಕು, ಇಲ್ಲಿ ಗಲಾಟೆ ಆಗಬಾರ್ದು, ಒಂಥರ ಮುಸ್ಲಿಮ್ಸ್ಗೆ ನೋಡಿದ್ರೆ ಪ್ರೀತಿ ಬರಬೇಕು. ಬಸವೇಶ್ವರ ದೇವಸ್ಥಾನ ಅಂತ ಇದು ದೇವಸ್ಥಾನ ಕಟ್ತಾ ಇರೋದು ಎಸ್ ಕೆ ಬಿ ಡಿ ಮಾಲೀಕರ ಸೈಯದ್ ಸಾದಿತ್ತುಲ್ಲಾ ಸಕಾಫ್ ಅವರು. ಅವರು ಮುಸ್ಲಿಮ್ಸ್ ಆದ್ರೂ ಹಿಂದೂ ದೇವರುಗಳ ಬಗ್ಗೆ ಇರುವಂಥ ಕಾಳಜಿ, ಎಲ್ಲ ಅವರಲ್ಲಿರುವಂಥ ಶಿವ ಅನ್ನುವಂಥ ಎಲ್ಲ ದೇವರುಗಳು ಒಂದೇ ಅನ್ನುವಂಥ ಭಾವನೆ ಅವರಲ್ಲಿದೆ. ಹಾಗೆಯೇ ನಾವು ಹಿಂದೂ ದೇವಸ್ಥಾನ ನಾವೆಲ್ಲ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದು ಆಗ ಅವರೇ ನಾವೇ ಕಟ್ಟಿಸ್ಕೊಡ್ತೀವಿ, ನಮಗೆಲ್ಲ ದೇವರು ಒಂದೇ ಅನ್ನುವಂಥ ಭಾವನೆಯಲ್ಲಿ ಬಂದು ಇಲ್ಲಿ ದೇವಸ್ಥಾನ ಕಟ್ಟಿಸ್ಕೊಡ್ತಾ ಇದ್ದಾರೆ. ತಮ್ಮ ಕ್ಷೇತ್ರದ ಜನರು ಸಾಮರಸ್ಯದಿಂದ ಇರಬೇಕೆಂಬ ಉದ್ದೇಶದಿಂದ 2010ರಲ್ಲಿ ದೇಗುಲ ಕಟ್ಟಲಾಗಿದೆ. ಈ ದೇವಸ್ಥಾನದ ಉದ್ಘಾಟನೆಯನ್ನು ಸಿದ್ಧಗಂಗಾ ಶ್ರೀಗಳಾದ ಡಾ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಚಾಲನೆ ನೀಡಿದ್ದರು. ಇದಲ್ಲದೆ ಚನ್ನಪಟ್ಟಣ ನಗರದ ಮಂಗಳವಾರಪೇಟೆಯಲ್ಲಿ ಇವರೇ ತಮ್ಮ ಸ್ವಂತ ಖರ್ಚು ಮಾಡಿ ಬಸವೇಶ್ವರ ದೇವಸ್ಥಾನ ಕಟ್ಟುತ್ತಿದ್ದಾರೆ. ಈ ದೇವಸ್ಥಾನದ ಉದ್ಘಾಟನೆಯನ್ನು ಬಹಳ ಅದ್ದೂರಿಯಾಗಿ ಮಾಡಲು ತೀರ್ಮಾನಿಸಿದ್ದಾರೆ. ಈ ಗ್ರಾಮದ ಮತ್ತೊಂದು ವಿಶೇಷ ಏನೆಂದರೆ ಈ ಗ್ರಾಮದಲ್ಲಿ ಹಿಂದೂ ದೇವಾಲಯದಲ್ಲಿ ನಡೆಯುವ ಜಾತ್ರೆಗೆ ಮುಸ್ಲಿಂ ಬಾಂಧವರು ಬರುತ್ತಾರೆ, ಹಾಗೆಯೇ ಮುಸಲ್ಮಾನ ಬಾಂಧವರ ಗಂಧ ಮಹೋತ್ಸವಕ್ಕೆ ಹಿಂದೂಗಳು ಪಾಲ್ಗೊಳ್ಳುತ್ತಾರೆ. ಈ ಮೂಲಕ ಈ ಗ್ರಾಮ ಹಿಂದೂ ಮುಸ್ಲಿಂ ಭಾವೈಕ್ಯತೆ ತಾಣವೆಂದೇ ಹೇಳುತ್ತಾರೆ ಸ್ಥಳೀಯರು.